ಇನ್ ಕೇಸ್ ನೀವೇನಾದರೂ ಹೊಸಬರಾಗಿದ್ದು ಈ ಒಂದು ವಿಡಿಯೋನ ನಿಮ್ಗೆ ತೋರಿಸ್ತಾ ಇದೆ ಯೂಟ್ಯೂಬ್ ಅಂತ ಅಂದ್ರೆ, ಇದರ ಹಿಂದೆ ಇರತಕ್ಕಂತಹ ಮೆಕ್ಯಾನಿಸಮ್ ಮಷಿನ್ ಲರ್ನಿಂಗ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ದಿನನಿತ್ಯ ಟೆಕ್ನಾಲಜಿಲಿ ಡೆವಲಪ್ಮೆಂಟ್ ಆಗ್ತಾ ಇದೀವಿ ನಾವು. ಸೊ ಡೆಫಿನೆಟ್ಲಿ ಇದರ ವಿಷಯವಾಗಿ ಅಂತ ಹೇಳೋದಾದ್ರೆ, ಇವತ್ತಿನ ಕಾಲಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮಷಿನ್ ಲರ್ನಿಂಗ್ ಇರ್ಬೋದು, ಎಲ್ಲ ಇಂಡಸ್ಟ್ರಿಯಲ್ಲೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಬಿಕಾಸ್ ಇದರ ಯೂಸ್ ಕೇಸ್ ಅಷ್ಟಿರುತ್ತೆ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮಷಿನ್ ಲರ್ನಿಂಗ್ ಅಂತ ಹೇಳೋದಾದ್ರೆ, ನಾವು ಹುಟ್ಟದಾಗಿಂದ ನಮಗೇನು ಗೊತ್ತಿರಲಿಲ್ಲ, ಬಟ್ ಅದಾದ್ಮೇಲೆ ನಾವು ಕಲಿತಾ 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 ಡಿಸಿಷನ್ಸ್ಗಳನ್ನ ತಗೊಳ್ಳೋದ್ರಲ್ಲಿ ನಾವು ಎಬಿಲಿಟಿನ ಬೆಳೆಸ್ಕೊಳ್ತೀವಿ, ಕರೆಕ್ಟ್ ಅಲ್ವಾ? ಇದೇ ರೀತಿಯಲ್ಲೇ ಮಷಿನ್ಸ್ಗಳು ಕೂಡ ಲರ್ನಿಂಗ್ ಕಲ್ತ್ಕೊಂಡು ಕಲ್ತ್ಕೊಂಡು ಹೊಸ ಹೊಸ ವಿಷಯಗಳನ್ನ ಡೇಟಾ ಪ್ರಕಾರ ಮತ್ತೆ ಹೊಸ ಹೊಸದಾಗಿ ಹೊಸದಾಗಿ ಬರ್ತಾ ಇರತಕ್ಕಂಥ ವಿಷಯಗಳನ್ನ ಕಲ್ತ್ಕೊಳ್ತಾ ಯಾವ ರೀತಿ ನಾವು ಡಿಸಿಷನ್ಸ್ಗಳನ್ನ ತಗೊಳ್ತೀವೋ ಇಂಡಿಪೆಂಡೆಂಟ್ ಆಗಿ, ಅದೇ ರೀತಿಯಾದಂತಹ ಇಂಡಿಪೆಂಡೆಂಟ್ ಡಿಸಿಷನ್ನ ತಗೊಳ್ತಕ್ಕಂತಹ ಶಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ ಈ ಮಷಿನ್ ಲರ್ನಿಂಗ್ಸ್ಗಳು, ಟೆಕ್ನಾಲಜಿಗಳು. ರೀಸೆಂಟ್ ದಿನಗಳ ಪ್ರಕಾರ ಇಂಡಿಯನ್ AI ಮಾರ್ಕೆಟ್ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾರ್ಕೆಟ್, 2021 ಅಲ್ಲಿ 7.8 billion ಡಾಲರ್ಸ್ನ ಮಾರ್ಕೆಟ್ನ ಆಲ್ರೆಡಿ ಟಚ್ ಮಾಡಿರುತ್ತೆ. ಸೊ ಹಾಗಾಗಿ ಒನ್ ಆಫ್ ದ ಪೊಟೆನ್ಷಿಯಲ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇದೇ ಉದ್ದೇಶವಾಗಿ ಇವತ್ತಿನ ವಿಡಿಯೋನ ಮಾಡ್ತಾ ಇರತಕ್ಕಂಥದ್ದು. ಈ ಇಂಡಸ್ಟ್ರಿಗೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮಷಿನ್ ಲರ್ನಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಕೆಲಸ ಮಾಡ್ತಾ ಇರೋರು, ಹಾಗೆ ಫ್ಯೂಚರ್ ಓರಿಯೆಂಟೆಡ್ ಆಗಿ ಥಿಂಕ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರತಕ್ಕಂತಹ ಟಾಪ್ 5 ಕಂಪನೀಸ್ಗಳ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ನಿಮ್ಗೆ ಕೊಡಕ್ಕೆ ಹೋಗ್ತಾ ಇದೀನಿ. ಫಂಡಮೆಂಟಲ್ಸ್ ಹಾಗೆ ಫೈನಾನ್ಷಿಯಲ್ ರೇಷಿಯೋಸ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಮುಂದುವರೆದಕ್ಕಿಂತ ಮುಂಚೆ, ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮಲ್ಲಿ ಇರತಕ್ಕಂತಹ ಮೊದಲನೇ ಕಂಪನಿ ಬಂದು L&T ರಿಸರ್ಚ್ ಅಂಡ್ ಸರ್ವಿಸಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರಲ್ಲೇ ಇದೆ. ಇಂಜಿನಿಯರಿಂಗ್ ರಿಸರ್ಚ್ ಇರ್ಬೋದು, R&D ರಿಲೇಟೆಡ್ ಕೆಲಸ ಮಾಡ್ತಕ್ಕಂತಹ ಟೆಕ್ನಾಲಜಿಕಲ್ ಸರ್ವಿಸಸ್ ಅನ್ನು ಕೊಡ್ತಾ ಇರತಕ್ಕಂತಹ ಕಂಪನಿ ಆಗಿದೆ. 21 billion ಡಾಲರ್ಸ್ಗಳು ಹಾಗೆ 30 ಡಿಫ್ರೆಂಟ್ ದೇಶಗಳಲ್ಲಿ ಪ್ರೆಸೆನ್ಸ್ ಇರತಕ್ಕಂತಹ L&T ಗ್ರೂಪ್ಗೆ ಸೇರಿರತಕ್ಕಂತಹ ಕಂಪನಿ ಆಗಿರುತ್ತೆ L&T ಟೆಕ್ನಾಲಜಿ ಸರ್ವಿಸಸ್. ಇವತ್ತಿನ ಮಟ್ಟಿಗೆ ಕಂಪನಿ 69 ಕಂಪನೀಸ್ಗಳು Fortune 500 ಅಂತ ಬರುತ್ತೆ. ಸೊ ಬೇಸಿಕಲಿ ವರ್ಲ್ಡ್ ಅಲ್ಲಿ ಇರತಕ್ಕಂಥ Top 500 ಕಂಪನೀಸ್ಗಳಲ್ಲಿ 69 ಕಂಪನೀಸ್ಗಳು ಆಲ್ರೆಡಿ ಈ ಕಂಪನಿಗೆ ಕ್ಲೈಂಟ್ಸ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿ ಇರತಕ್ಕಂತಹ Top 100 ER&D ಕಂಪನೀಸ್ಗಳಲ್ಲಿ ಆಲ್ರೆಡಿ 57 ಕಂಪನೀಸ್ಗಳು ಈ ಕಂಪನಿಗೆ ಕ್ಲೈಂಟ್ ಆಗಿರ್ತಾರೆ ಅಥವಾ ಸರ್ವಿಸಸ್ಗಳನ್ನ ಇವ್ರ ಕಡೆಯಿಂದ ತಗೊಳ್ತಾ ಇರ್ತಾರೆ. 913 ಆಟೋಮೇಟೆಡ್ ಪೇಟೆಂಟ್ಸ್ಗಳು, ಸೊ ಇವ್ರದೇ ಓನ್ ಆಗಿರತಕ್ಕಂಥ ಪೇಟೆಂಟ್ಸ್ಗಳನ್ನ ಇಟ್ಕೊಳ್ಳೋದ್ರ ಮೂಲಕ ಓವರ್ ಆಲ್ ಈ ER&D, ಸೊ ಬೇಸಿಕಲಿ ಇಂಜಿನಿಯರಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ ಆಗಿರ್ತಾರೆ L&T ಟೆಕ್ನಾಲಜಿ ಸರ್ವಿಸಸ್ ಇವತ್ತಿನ ಮಟ್ಟಿಗೆ. ಅಟ್ ದ ಸೇಮ್ ಟೈಮ್ ಇವರ ರೆವಿನ್ಯೂ ಮಿಕ್ಸ್ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿಯಿಂದ 31%, ಹಾಗೆ ಟೆಲಿಕಾಮ್ ಅಂಡ್ ಹೈಟೆಕ್ ಇಂದ 22%, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಇಂದ 20%, ಪ್ಲಾಂಟ್ ಇಂಜಿನಿಯರಿಂಗ್ ಇಂದ 15%, ಮೆಡಿಕಲ್ ಡಿವೈಸಸ್ ಇಂದ 12% ನಷ್ಟು ರೆವಿನ್ಯೂ ಅನ್ನ ಕಂಪನಿ ತಗೊಳ್ತಾ ಇದೆ. ಇನ್ನ ಡಿಜಿಟಲ್ ಶೇರ್ ಓವರ್ ಆಲ್ ಡಿಜಿಟಲಿ ಈ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳೋದಾದ್ರೆ, ಡಿಜಿಟಲ್ ಇಂಜಿನಿಯರಿಂಗ್ ಪ್ರಕಾರ ಅದರಲ್ಲೂ ಕೂಡ ಕನ್ಸಿಸ್ಟೆಂಟ್ ಗ್ರೋತ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಹಾಗೆ ಇಯರ್ ಆನ್ ಇಯರ್ ಕೂಡ ಗ್ರೋತ್ ಕಂಡ್ರದ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ರೆವಿನ್ಯೂ ಶೇರ್. ಇನ್ನ ಕಸ್ಟಮರ್ ಬೇಸ್ ಪ್ರಕಾರ ಅಂತ ಹೇಳೋದಾದ್ರೆ Top 10 ಕಸ್ಟಮರ್ಸ್ಗಳಂತೆ ಅಂತ ಹೇಳೋದಾದ್ರೆ 28% ನಷ್ಟು ರೆವಿನ್ಯೂ Top 10 ಕಸ್ಟಮರ್ಸ್ಗಳಿಂದ ಈ ಕಂಪನಿ ತಗೊಳ್ತಾ ಇದ್ರೆ, Top 20 43%, Top 30 ಕಸ್ಟಮರ್ಸ್ಗಳಿಂದ 54% ನಷ್ಟು ರೆವಿನ್ಯೂ ಅನ್ನ ಕಂಪನಿ ಗಳಿಸ್ತಾ ಇದೆ. ಸೊ ಕಂಪನಿಗೆ ಇರತಕ್ಕಂತಹ ಬ್ರ್ಯಾಂಡ್ ಪ್ರೆಸೆನ್ಸ್ ಇರ್ಬೋದು, ಇರತಕ್ಕಂತಹ ಅನುಭವ ಇರ್ಬೋದು, ಅಟ್ ದ ಸೇಮ್ ಟೈಮ್ ಇವರು ಹೊಂದಿರತಕ್ಕಂತಹ ಒಂದು ಲೀಡಿಂಗ್ ಪೊಸಿಷನ್ ಇದೆಯೋ ER&D ಡಿಪಾರ್ಟ್ಮೆಂಟ್ ಅಲ್ಲಿ, ಇವ್ರಿಗೆ ಇರತಕ್ಕಂತಹ ಮೇಜರ್ ಅಡ್ವಾಂಟೇಜ್ ಪಾಯಿಂಟ್ಸ್ ಗಳಾಗಿರುತ್ತೆ. ಬಹುಶಃ ಇದೇ ಕಾರಣಕ್ಕೆ ಏನನ್ಸುತ್ತೆ, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ ಗಳಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಕಂಡುಕೊಂಡು ಬಂದಿರುತ್ತೆ ಕಂಪನಿ. ಎಸ್, ಏರುಪೇರ್ ಇದೆ, 2020 ಸ್ವಲ್ಪ ಏರುಪೇರ್ ಗಳಾದ್ರೂ ಕೂಡ ರೀಸೆಂಟ್ ದಿನಗಳಲ್ಲಿ ಅಗೇನ್ ಮತ್ತೆ ಗ್ರೋತ್ ಅನ್ನ ಕಾಣ್ತಾ ಇದೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ ಗಳು. ಇದಷ್ಟೇ ಅಲ್ಲ, ಇವರ ಡೈವರ್ಸಿಫೈಡ್ ರೆವಿನ್ಯೂ ಸೋರ್ಸಸ್ ಗಳೇನಿದೆ, ನಾನು ಆಲ್ರೆಡಿ ಹೇಳಿದೆ, ಒಂದೇ ಕಡೆಯಿಂದ ರೆವಿನ್ಯೂ ಮೇಲೆ ಡಿಪೆಂಡ್ ಆಗಿಲ್ಲ ಕಂಪನಿ, ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಇವರು ರೆವಿನ್ಯೂ ಅನ್ನ ಇವತ್ತಿನ ಮಟ್ಟಿಗೆ ತಗೊಳ್ತಾ ಇರತಕ್ಕಂಥದ್ದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಪಾಯಿಂಟ್ ಆಗಿರುತ್ತೆ ಈ ಕಂಪನಿಗೆ. ಇನ್ನ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಅಂತಂದ್ರೆ, ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಹ್ಯೂಜ್ ಕಾಂಪಿಟೇಷನ್ ಅಂತ ಹೇಳ್ಬೋದು. ಬಿಕಾಸ್ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಫ್ಯೂಚರಿಸ್ಟಿಕ್ ಆಗೂ ಇದೆ, ಅಟ್ ದ ಸೇಮ್ ಟೈಮ್ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಅಂದ್ರೆ ಸದ್ಯದ ಮಟ್ಟಿಗೆ ಓವರ್ ಆಲ್ ಇರತಕ್ಕಂತಹ ಪ್ಲೇಯರ್ಸ್ ಗಳನ್ನು ಕೂಡ ಕಾಂಪಿಟೇಷನ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಹೊಸದಾಗಿ ಪ್ಲೇಯರ್ಸ್ ಗಳು ಎಂಟ್ರಿ ಆಗ್ತಕ್ಕಂಥ ಚಾನ್ಸಸ್ ಗಳು ಜಾಸ್ತಿ ಇದೆ ಇಂಡಸ್ಟ್ರಿಯಲ್ಲಿ, ಡಿಸ್ಟ್ರಪ್ಷನ್ ಬರ್ಬೋದು ಅನ್ನೋ ಒಂದು ಚಾನ್ಸಸ್ ಗಳಿದೆ. ಅಟ್ ದ ಸೇಮ್ ಟೈಮ್ ಪ್ರೆಸೆಂಟ್ ಕಾಂಪಿಟೇಷನ್ ಇರತಕ್ಕಂಥದ್ದೇ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ ಕಂಪನಿಗೆ. ಈ ಚಾಲೆಂಜಸ್ ಗಳನ್ನ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಬರ್ತಕ್ಕಂಥ ದಿನಗಳಲ್ಲಿ ಅಂತ ನಾವು ಕಾದು ನೋಡಬೇಕಾಗಿದೆ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು L&T ಟೆಕ್ನಾಲಜಿ ಸರ್ವಿಸಸ್ 3,628.45 ಇದರ ರಿಲೇಟೆಡ್ ಆಗ್ತಾ ಇದ್ರೆ P ratio 37.76 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.11, ಕಳೆದ 5 ವರ್ಷದಲ್ಲಿ 15.13% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 24.48%, ಹಾಗೆ ಕಳೆದ 1 ವರ್ಷದಲ್ಲಿ ನೆಗೆಟಿವ್ ಗ್ರೋತ್ ಅನ್ನ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ -23.05, ಹಾಗೆ ಕಳೆದ 5 ವರ್ಷದ ಪ್ರಕಾರ
ಅಂತ ಹೇಳೋದಾದ್ರೆ 35.65% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಪಾಸಿಟಿವ್ ವೇದಲ್ಲಿ ಈ ಕಂಪನಿ ಕೊಟ್ಟಿರುತ್ತೆ. ಇನ್ನು 200 ಡೇ ಮೂವಿಂಗ್ ಅವರೇಜ್ ಪ್ರಕಾರ, ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅಂತ ಹೇಳೋದಾದ್ರೆ 200 ಡೇ ಮೂವಿಂಗ್ ಅವರೇಜ್ 3,798 ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಆರ್ ಎಸ್ ಐ 53.6 40 ರಿಂದ 60 ಬ್ಯಾಂಡ್ ಅಲ್ಲಿ ಆರ್ ಎಸ್ ಐ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಒಂದು ಈ ವಿಷಯವಾಗಿ ಹೇಳ್ಬೋದಾಗಿರುತ್ತೆ. ವೆಲ್, ನಮ್ಮಲ್ಲಿ ಇರತಕ್ಕಂತಹ ಎರಡನೇ ಕಂಪನಿ ಟಾಟಾ ಗ್ರೂಪ್ ಗೆ ಸೇರಿರತಕ್ಕಂಥ ಕಂಪನಿ ಆಗಿರುತ್ತೆ ಟಾಟಾ ಎಲಾಕ್ಸಿ. 1989 ಅಫಿಷಿಯಲಿ ಸ್ಟಾರ್ಟ್ ಆಗುತ್ತೆ ಇವರ ಜರ್ನಿ. ಇವತ್ತಿನ ಮಟ್ಟಿಗೆ ಎಂಬೆಡೆಡ್ ಸಿಸ್ಟಮ್ಸ್ ಇರ್ಬೋದು, ಹಾಗೆ ಟೆಕ್ನಾಲಜಿಕಲ್ ಸರ್ವಿಸಸ್ ನ ಕೊಡ್ತಾ ಇರತಕ್ಕಂತಹ ಟಾಟಾ ಗ್ರೂಪ್ ಗೆ ಸೇರಿರತಕ್ಕಂತಹ ಕಂಪನಿ ಆಗಿರುತ್ತೆ ಟಾಟಾ ಎಲಾಕ್ಸಿ. ಇನ್ನು ಇವರ ರೆವಿನ್ಯೂ ಬೈ ಜಿಯೋಗ್ರಫಿ ಅಂದ್ರೆ ಲೊಕೇಶನ್ಸ್ ವೈಸ್ ಅಂತ ಹೇಳೋದಾದ್ರೆ 42% ನಷ್ಟು ರೆವಿನ್ಯೂ ಕಂಪನಿ ಬರ್ತಾ ಇರತಕ್ಕಂಥದ್ದು ಯುಎಸ್ ಇಂದ, ಹಾಗೆ ಯುರೋಪ್ ಇಂದ 30%, ಇಂಡಿಯಾದಿಂದ ಬರೀ 15.9% ಇರುತ್ತೆ, ಹಾಗೆ ರೆಸ್ಟ್ ಆಫ್ ದ ವರ್ಲ್ಡ್ ಇಂದ 11.3% ನಷ್ಟು ರೆವಿನ್ಯೂ ಕಂಪನಿ ತೆಗಿತಾ ಇರುತ್ತೆ. ಅಂದ್ರೆ ಮೇಜರ್ ಡಿಪೆಂಡೆನ್ಸಿ ಎಕ್ಸ್ಪೋರ್ಟ್ಸ್ ಮೇಲೆ ಅಥವಾ ಹೊರಗಡೆಯಿಂದ ಇರತಕ್ಕಂಥ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಇನ್ನು ಇಪಿಡಿ ರೆವಿನ್ಯೂ ಬೈ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಓವರ್ ಆಲ್ ಬ್ರಾಡ್ಕಾಸ್ಟ್ ಕಮ್ಯುನಿಕೇಶನ್ ವೈಸ್ ಕೂಡ ಕಂಪನಿ ಗ್ರೋತ್ ಕಂಡಿರುತ್ತೆ, ಹಾಗೆ ಟ್ರಾನ್ಸ್ಪೋರ್ಟೇಷನ್, ಹೆಲ್ತ್ ಕೇರ್, ಮೆಡಿಕಲ್ ಡಿವೈಸಸ್, ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಕನ್ಸಿಸ್ಟೆಂಟ್ ಗ್ರೋತ್ ಕಂಡಿರೋದು ನಾವು ಗಮನಿಸಬಹುದು ಇಯರ್ ಆನ್ ಇಯರ್. ಹಾಗೆ ನೀವು ನೋಡ್ತಾ ಇರಬಹುದು, ವಿ ಡೂ ದ ಎಕ್ಸ್ಟ್ರಾಡಿನರಿ ಟು ಡೆಲಿವರಿ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಎವ್ರಿವೇರ್ ಆನ್ ದ ಅರ್ತ್. ಅಂದ್ರೆ ಬೇರೆ ಬೇರೆ ಸೆಗ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಆಟೋಮೋಟಿವ್, ಬ್ರಾಡ್ಕಾಸ್ಟ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಇರಬಹುದು, ಹೆಲ್ತ್ ಕೇರ್, ಬೇರೆ ಬೇರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕಂಪನಿ ಆಲ್ರೆಡಿ ಎಂಬೆಡೆಡ್ ಸಿಸ್ಟಮ್ಸ್ ಗಳಿರ್ಬೋದು, ಹಾಗೆ ಟೆಕ್ನಾಲಜಿ ಸರ್ವಿಸಸ್ ಗಳನ್ನ ಇನ್ ಟರ್ಮ್ಸ್ ಆಫ್ ದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ ಕೊಡ್ತಾ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಇನ್ನು ಆಪರೇಟಿಂಗ್ ರೆವಿನ್ಯೂ ಅಲ್ಲಿ ಕಂಪನಿ ಗ್ರೋತ್ ಕಂಡಿರುತ್ತೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ 6.5%, ಹಾಗೆ ಇಯರ್ ಆನ್ ಇಯರ್ ಅಂತ ಅಂದ್ರೆ 30% ನಷ್ಟು ಗ್ರೋತ್ ಆಪರೇಟಿಂಗ್ ರೆವಿನ್ಯೂ ಅಲ್ಲಿ ಕಂಡಿದ್ರೆ, ಇನ್ ಟರ್ಮ್ಸ್ ಆಫ್ ದ ಆಪರೇಟಿಂಗ್ ಇಬಿಟಾದಲ್ಲಿ ಕಂಪನಿ 58.8% ಗ್ರೋತ್ ಕಂಡಿರುತ್ತೆ ಇಯರ್ ಆನ್ ಇಯರ್. ಹಾಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ 48.1% ಗ್ರೋತ್ ಆದ್ರೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಕಂಪನಿ 62.9% ನಷ್ಟು ಗ್ರೋತ್ ಕಂಡಿರುತ್ತೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ. ಸೊ ನೋ ಡೌಟ್ ಕಂಪನಿಗೆ ಇರತಕ್ಕಂತಹ ಪೇರೆಂಟ್ ಕಂಪನಿ ಟಾಟಾ ಗ್ರೂಪ್ ನ ಸಪೋರ್ಟ್ ಇರ್ಬೋದು, ಹಾಗೆ ಇವ್ರಿಗೆ ಇರತಕ್ಕಂತಹ ಹ್ಯೂಜ್ ಎಕ್ಸ್ಪೀರಿಯನ್ಸ್ ಏನಿದೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇದೆ ಕಂಪನಿ ಸುಮಾರು ವರ್ಷಗಳಿಂದ. ಸೊ ಇವ್ರಿಗೆ ಇರತಕ್ಕಂಥ ಎಕ್ಸ್ಪರ್ಟೀಸ್, ಹಾಗೆ ಅಟ್ ದ ಸೇಮ್ ಟೈಮ್ ಇವ್ರಿಗೆ ಇರತಕ್ಕಂತಹ ಬ್ಯಾಕ್ ಬೋನ್ ಸಪೋರ್ಟ್, ಇವ್ರಿಗೆ ಇರತಕ್ಕಂತಹ ಮೇಜರ್ ಇವತ್ತಿನ ಕಾಲಕ್ಕೆ ಮೇಜರ್ ಅಡ್ವಾಂಟೇಜ್ ಗಳು ಅಥವಾ ಸ್ಟ್ರೆಂತ್ ಪಾಯಿಂಟ್ಸ್ ಗಳು ಅಂತ ನಾವು ಹೇಳ್ಬೋದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಗಮನಿಸೋದಾರೆ ಇನ್ನೊಂದು ಕಡೆಗೆ ವೀಕ್ನೆಸ್ ಗಳ ವೈಸ್ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದೆ ಕಾನ್ಸಂಟ್ರೇಷನ್ ರಿಸ್ಕ್ ಏನಿದೆ ಇನ್ ಟರ್ಮ್ಸ್ ಆಫ್ ದ ಜಿಯೋಗ್ರಫಿಕಲ್ ರೆವಿನ್ಯೂಸ್ ಗಳಲ್ಲಿ ಹೊರಗಡೆಯಿಂದ ಜಾಸ್ತಿ ರೆವಿನ್ಯೂ ಅನ್ನ ಕಂಪನಿ ತಗೊಳ್ತಾ ಇದೆ. ರಫ್ಲಿ 87% ನಷ್ಟು ರೆವಿನ್ಯೂ ಅನ್ನ ರೆಸ್ಟ್ ಆಫ್ ದ ವರ್ಲ್ಡ್ ಇಂಡಿಯಾ ಬಿಟ್ಟು ಬೇರೆ ಕಡೆಯಿಂದ ಕಂಪನಿ ತಗೊಳ್ತಾ ಇರೋದ್ರಿಂದ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಅಥವಾ ಎಕ್ಸ್ಚೇಂಜ್ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಸೊ ಬೇಸಿಕಲಿ ಯುಎಸ್ ಡಾಲರ್ ಎಕ್ಸ್ಚೇಂಜ್ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಇನ್ನೊಂದು ಕಡೆಯಿಂದ ಅಲ್ಲಿರೋ ಪಾಲಿಸೀಸ್ಗಳು ವೇರಿಯೇಷನ್ಸ್ ಆದರೆ ಅದರ ಡೈರೆಕ್ಟ್ ಪರಿಣಾಮ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ, ಹಾಗೆ ಓವರ್ ಆಲ್ ಕಂಪನಿಯ ಫಿನಾನ್ಷಿಯಲ್ಸ್ ಮೇಲೆ ಬೀಳುತ್ತೆ. ಹಾಗಾಗಿ ಈ ಒಂದು ವಿಷಯ ಸದ್ಯಕ್ಕೆ ಇರತಕ್ಕಂಥ ಒಂದು ಚಾಲೆಂಜ್ ಪಾಯಿಂಟ್ ಅಂತ ಹೇಳ್ಬೋದು ಕಂಪನಿಗೆ. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ, ಹಾಗೆ ಯಾವ ರೀತಿ ಈ ಪೊಸಿಷನ್ ಉಳಿಸ್ಕೊಂಡು ಹೋಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು ಟಾಟಾ ಎಲೆಕ್ಸಿ ಸದ್ಯಕ್ಕೆ 8,565 ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷೋ 85.89 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.09, ಆಲ್ಮೋಸ್ಟ್ ಸಾಲ ಇಲ್ಲ ಅಂತ ಹೇಳ್ಬೋದು ಕಂಪನಿಯಲ್ಲಿ. ಹಾಗೆ ಕಳೆದ 5 ವರ್ಷದ ಪ್ರಕಾರ 14.83% ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 37.18% ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 58.7% ಪಾಸಿಟಿವ್ ಗ್ರೋತ್ ಅನ್ನು ಹೂಡಿಕೆದಾರಿಗೆ ತಂದುಕೊಟ್ಟಿದ್ರೆ 200 ಡೇ ಮೂವಿಂಗ್ ಆವರೇಜ್ ಸದ್ಯಕ್ಕೆ 7,830 ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಮೇಲ್ಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದ್ರೆ ಆರ್ ಎಸ್ ಐ ಬಂದು 45.9 ಇರುತ್ತೆ. ಸೊ ಓವರ್ ಆಲ್ 40 ರಿಂದ 60 ಬ್ಯಾಂಡಲ್ಲಿ ಬರ್ತಾ ಇರೋದ್ರಿಂದ ಓವರ್ ಆಲ್ ಆರ್ ಎಸ್ ಐ ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ವೆಲ್, ನಮ್ಮಲ್ಲಿ ಸೇರತಕ್ಕಂಥ 3ನೇ ಕಂಪನಿ ಬಂದು ಪರ್ಸಿಸ್ಟೆಂಟ್ ಲಿಮಿಟೆಡ್ ಅಂತ ಹೇಳ್ಕೊಂಡು. ಸೊ ಈ ಕಂಪನಿನೂ ಕೂಡ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಎಸ್ಪೆಷಲಿ ಹೊರಗಡೆ ದೇಶಗಳಲ್ಲಿ ಅಮೆರಿಕಾ ಇರ್ಬೋದು, ಕೆನಡಾ ಇರ್ಬೋದು, ಹಾಗೆ ಆಸ್ಟ್ರೇಲಿಯಾ ಇರ್ಬೋದು, ಜಪಾನ್ ಇರ್ಬೋದು, ಈ ರೀತಿಯಾದಂತಹ ದೇಶಗಳಿಗೆ ಇವತ್ತಿನ ಮಟ್ಟಿಗೆ ಸರ್ವಿಸ್ ಕೊಡ್ತಾ ಇದೆ. 1990 ಸ್ಟಾರ್ಟ್ ಆಗಿರುವಂತಹ ಇವರ ಜರ್ನಿ ಇವತ್ತಿನ ಮಟ್ಟಿಗೆ ಮೇಜರ್ ಕ್ಲೈಂಟ್ಸ್ ಗಳ ಜೋಡಿ ಅಂದ್ರೆ ಸೊ ಬೇಸಿಕಲಿ ಗೂಗಲ್ ಇರ್ಬೋದು, AWS ಇರ್ಬೋದು, ಇರುತ್ತ ಸರ್ವಿಸ್ ಪ್ರೊವೈಡರ್ಸ್ ಗಳಿಗೆ ಕೈ ಜೋಡಿಸ್ಕೊಳ್ಳೋದ್ರ ಮೂಲಕ ಇವತ್ತಿನ ಮಟ್ಟಿಗೆ 1,000 ಕ್ಲೈಂಟ್ ಬೇಸ್ ಅನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಹಾಗೆ ಒನ್ ಆಫ್ ದ ಕನ್ಸಿಡರಬಲ್ ಪಾಯಿಂಟ್ ಅಲ್ಲಿ ಇವ್ರಿಗೆ ಇರತಕ್ಕಂತಹ 32 ವರ್ಷದ ಅನುಭವ ಅಂತ ಹೇಳ್ಬೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಓವರ್ ಆಲ್ ಟೆಕ್ನಾಲಜಿ ಸರ್ವಿಸಸ್ ಗಳಲ್ಲಿ ಅಂತ ಹೇಳೋದಾದ್ರೆ. ಸೊ ಇದ್ರ ಪ್ರಕಾರ ಕಂಪನಿಯ ಸರ್ವಿಸ್ ಲೈನ್ಸ್ ಗಳನ್ನ ನಾವಿಲ್ಲಿ ಮೆನ್ಷನ್ ಮಾಡಿದೀವಿ. ಹಾಗೆ ಈ ಕಂಪನಿ ಕೂಡ ಡಿಫ್ರೆಂಟ್ ಸೆಕ್ಟರ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇದೆ. ಡಿಜಿಟಲ್ ಸ್ಟ್ರಾಟಜಿ ಅಂಡ್ ಡಿಸೈನ್ ಇರ್ಬೋದು, ಸಾಫ್ಟ್ವೇರ್ ಪ್ರೊಡಕ್ಟ್ ಇಂಜಿನಿಯರಿಂಗ್ ಇರ್ಬೋದು, ಸಿಎಕ್ಸ್ ಟ್ರಾನ್ಸ್ಫರ್ಮೇಷನ್ ಇರ್ಬೋದು, ಈ ರೀತಿಯಾದಂತಹ ಈಗ ಡೇಟಾ ಅನಾಲಿಟಿಕ್ಸ್ ಇರ್ಬೋದು, ಈ ಎಲ್ಲಾ ಸೆಗ್ಮೆಂಟ್ಸ್ ಗಳಲ್ಲೂ ಕಂಪನಿ ಸರ್ವಿಸಸ್ ಅನ್ನ ಇವತ್ತಿನ ಮಟ್ಟಿಗೆ ಕೊಡ್ತಾ ಇದೆ 1,000 ಕ್ಲೈಂಟ್ ಬೇಸ್ಗೆ. 3 ಸೆಗ್ಮೆಂಟ್ಸ್ ಗಳಲ್ಲಿ ಮೇನ್ ಆಗಿ ಕಂಪನಿ ಕೆಲಸ ಮಾಡ್ತಾ ಇದೆ, ಸಾಫ್ಟ್ವೇರ್, ಹೈಟೆಕ್ ಅಂಡ್ ಎಮರ್ಜಿಂಗ್ ಇಂಡಸ್ಟ್ರೀಸ್ ರಿಲೇಟೆಡ್, ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಸೂರೆನ್ಸ್ ಗೆ
ಸಂಬಂಧಪಟ್ಟ ಹಾಗೆ ಹಾಗೆ ಹೆಲ್ತ್ ಕೇರ್ ಅಂಡ್ ಲೈಫ್ ಸೈನ್ಸಸ್ ಬಗ್ಗೆನೂ ಕೂಡ ಕಂಪನಿ ಕೆಲಸ ಮಾಡ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ಕಂಪನಿಯ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತಾನೆ ಹೇಳಬಹುದು ಇವರ ಸೇಲ್ಸ್ ಗ್ರೋತ್ ಅಂತ ಹೇಳಿದ್ರೆ. ಕಳೆದ 10 ವರ್ಷದಲ್ಲಿ 19% ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿರುತ್ತೆ ಕಂಪನಿ. ಕಳೆದ 5 ವರ್ಷದಲ್ಲಿ 15%, ಕಳೆದ 3 ವರ್ಷದಲ್ಲಿ 19% ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದಾಗಿರುತ್ತೆ. ನೋ ಡೌಟ್ ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಅನ್ನು ಕೂಡ ಕಂಪನಿ 10 ವರ್ಷದಲ್ಲಿ 17% ಗ್ರೋತ್ ಅನ್ನ ಕಂಡಿರುತ್ತೆ ನೆಟ್ ಪ್ರಾಫಿಟ್ ವೈಸ್ ಅಂತ ಹೇಳೋದಾದ್ರೆ. ಕಂಪನಿ ತನ್ನ ಮೇಲೆ ಇದ್ದಂತಹ ಕಾನ್ಸಂಟ್ರೇಷನ್ ರಿಸ್ಕ್ ಏನಿತ್ತು ಅಂದ್ರೆ ಇನ್ ಟರ್ಮ್ಸ್ ಆಫ್ ದ ಕ್ಲೈಂಟ್ ಬೇಸ್ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತದೆ, ಹೊಸ ಹೊಸ ಕ್ಲೈಂಟ್ಸ್ ಗಳನ್ನ ತಮ್ದಾಗಿಸ್ಕೊಳ್ಳೋದ್ರ ಮೂಲಕ ಅಟ್ ದ ಸೇಮ್ ಟೈಮ್ ಕಾನ್ಸಂಟ್ರೇಷನ್ ರಿಸ್ಕ್ ಏನಿತ್ತು ಕಡಿಮೆ ಆಗ್ತಾ ಇರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದಾಗಿರುತ್ತೆ. ಸೇಮ್ ಟೈಮ್ ರಿಸ್ಕ್ ಕೂಡ ಇರುತ್ತೆ ಕಂಪನಿಲಿ. ಚಾಲೆಂಜಸ್ ಗಳು ಅಂತ ಹೇಳೋದಾದ್ರೆ ನಾನು ಹೇಳಿದೆ ಮೆಜಾರಿಟಿ ಆಫ್ ದ ರೆವಿನ್ಯೂ ಬರ್ತಾ ಇರತಕ್ಕಂಥದ್ದು ಹೊರಗಡೆ ದೇಶಗಳಿಂದ, ಎಸ್ಪೆಷಲಿ ಯುಎಸ್ ಇಂದ ಜಾಸ್ತಿ ರೆವಿನ್ಯೂ ಕಂಪನಿ ಡಿಪೆಂಡೆನ್ಸಿ ಇರುತ್ತೆ. ಇವತ್ತಿನ ಮಟ್ಟಿಗೆ ಯುಎಸ್ ಅಲ್ಲಿ ಆಗ್ತಾ ಇರತಕ್ಕಂಥ ಎಕನಾಮಿಕ್ ಸ್ಲೋ ಡೌನ್ಸ್ ಗಳು ಆಲ್ರೆಡಿ ನೋಡ್ತಾ ಇರಬಹುದು ನೀವು. ಸುಮಾರು ನ್ಯೂಸಸ್ ಗಳಲ್ಲಿ ಎಕನಾಮಿಕ್ ರೆಸಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ವಿಷಯಗಳು ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅದರ ಮೇಲೆ ಡಿಪೆಂಡೆನ್ಸಿ, ಹೊರಗಡೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇದೆ ಅಂತಂದ್ರೆ ಅದ್ರ ಪಾಲಿಸೀಸ್ ಗಳು ಚೇಂಜ್ ಆದರೆ ಅಥವಾ ಓವರ್ ಆಲ್ ಎಕ್ಸ್ಚೇಂಜಸ್ ಗಳ ರಿಸ್ಕ್ ಇರಬಹುದು, ಈ ಎಲ್ಲಾ ರಿಸ್ಕ್ ಗಳು ಕಂಪನಿಗೆ ಇದ್ದೇ ಇರುತ್ತೆ. ಆ ರೀತಿ ಅಂತ ರಿಸ್ಕ್ ಈ ಕಂಪನಿಗೂ ಡೆಫಿನೆಟ್ಲಿ ಈ ಪಾಯಿಂಟ್ ಅಲ್ಲಿ ಇದೆ. ಫೈನಾನ್ಷಿಯಲ್ ರೇಷಿಯೋಸ್ ಪ್ರಕಾರ ಅಂತ ಹೇಳೋದಾದ್ರೆ ಸದ್ಯಕ್ಕೆ 3578.4 ಕಂಪನಿ ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷಿಯೋ 36.41, ಡೆಟ್ ಟು ಇಕ್ವಿಟಿ 0.17, ಕಳೆದ 5 ವರ್ಷದಲ್ಲಿ 14.69% ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 21.51% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ -9.74% ಆಗಿ, ಕಳೆದ 5 ವರ್ಷದ ಪ್ರಕಾರ 40.32% ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಶೇರ್ ನ ಬೆಲೆ ಅಂತ ಹೇಳೋದಾದ್ರೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 ಡೇ ಮೂವಿಂಗ್ ಅವರೇಜ್ 3600 ಸದ್ಯಕ್ಕೆ. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಪ್ರೈಸ್ ಇದಕ್ಕೆ ಕೆಳಗಡೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 63.8, ಇಂಟ್ರೆಸ್ಟಿಂಗ್ಲಿ 60 ಮೇಲೆ RSI ಕ್ರಾಸ್ ಆಗಿರತಕ್ಕಂಥದ್ದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ. ಸೊ ನಮ್ಮಲ್ಲಿ ಇರ್ತಕ್ಕಂಥ 4ನೇ ಕಂಪನಿ ಬಂದು 2011, ವೆರಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿರತಕ್ಕಂಥ ಕಂಪನಿ ಅಂತ ಹೇಳ್ಬೋದು. ಬೇರೆ ಕಂಪನೀಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಮೈಂಡ್ ಟ್ರೀ ಹಾಗೆ ವಿಪ್ರೋ ರಿಲೇಟೆಡ್ ಕಂಪನೀಸ್ ಗಳಲ್ಲಿ ಐಟಿ ಸರ್ವಿಸಸ್ ನ ಹೊಂದಿದಂತಹ ಒನ್ ಆಫ್ ದ ಮೇನ್ ಕೀ ಪರ್ಸನ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಂಪನಿ ಇದು, ಅಶೋಕ್ ಸೂತ ಅಂತ ಹೇಳ್ಕೊಂಡು 2011. ಸದ್ಯದ ಮಟ್ಟಿಗೆ ಕಂಪನಿ ಆಲ್ರೆಡಿ ಫ್ಯೂಚರಿಸ್ಟಿಕ್ ಆಗಿರತಕ್ಕಂತಹ ಬ್ಲಾಕ್ ಚೈನ್ ಇರ್ಬೋದು, ಕ್ಲೌಡ್ ಸರ್ವಿಸಸ್ ಗಳಿರ್ಬೋದು, ಈ ರೀತಿಯಂತಹ ಡಿಫ್ರೆಂಟ್ ಟೆಕ್ನಾಲಜಿ ಸರ್ವಿಸಸ್ ಗಳನ್ನ ಅಟ್ ದ ಸೇಮ್ ಟೈಮ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ಸ್ ಗಳನ್ನು ಕೂಡ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಕಳೆದ 8 ಕ್ವಾರ್ಟರ್ಸ್ ಗಳಿಂದ 211 ಕಸ್ಟಮರ್ಸ್ ಗಳಿದ್ದಾರೆ ಅವರಿಗೆ, ಅವ್ರ ಕಡೆಯಿಂದ ಬರ್ತಾ ಇರತಕ್ಕಂಥ ಕನ್ಸಿಸ್ಟೆಂಟ್ ರೆವಿನ್ಯೂ ಇದೆಯೋ ಕಂಪನಿಯಲ್ಲಿ ಇಂಪ್ರೂವ್ ಆಗ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಕೀ ಪಾಯಿಂಟ್ ಆಗಿರುತ್ತೆ ಕಂಪನಿಗೆ. ಬಿಕಾಸ್ ಈಗ ಆಲ್ರೆಡಿ ಇರತಕ್ಕಂಥ ಕಸ್ಟಮರ್ಸ್ ಗಳಿಂದ ರೆಗ್ಯುಲರ್ ಆಗಿ ಸ್ಟೇಬಲ್ ಆಗಿ ರಿಟರ್ನ್ ಬರ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಮತ್ತೆ ಅದು ಕಂಟಿನ್ಯೂ ಆಗ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಸೊ ಡೇಟಾ ಪ್ರಕಾರ ರಿಪೀಟ್ ಬಿಸ್ನೆಸ್ ಅವರಿಗೆ ಬರ್ತಾ ಇರತಕ್ಕಂಥದ್ದು 90% ರೆವಿನ್ಯೂ ಆಗಿರುತ್ತೆ. ಸೊ ಮೆಜಾರಿಟಿ ಆಫ್ ದ ಡಿಪೆಂಡೆನ್ಸಿ ಏನಿದೆಯವ್ರದ್ದು ಆ ಒಂದು ಕ್ಲೈಂಟ್ಸ್ ಗಳ ಮೇಲೆ ಇರುತ್ತೆ. ಕನ್ಸಿಸ್ಟೆಂಟ್ ಆಗಿ ರೆವಿನ್ಯೂ ಬರ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಕನ್ಸಿಡರಬಲ್ ಸ್ಟ್ರೆಂತ್ ಪಾಯಿಂಟ್ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ಫಾರ್ ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್ ಅನ್ನ ಕಂಪನಿಯ 3 ಭಾಗವಾಗಿ ನಾವು ಡಿವೈಡ್ ಮಾಡಬಹುದು ಬಿಸ್ನೆಸ್ ವೈಸ್ ಅಂತ ಹೇಳಿದ್ರೆ, ಡಿಜಿಟಲ್ ಬಿಸ್ನೆಸ್ ಸರ್ವಿಸಸ್ ಗಳು DBS ಅಂತ ಹೇಳ್ತಾರೆ, ಪ್ರಾಡಕ್ಟ್ ಇಂಜಿನಿಯರಿಂಗ್ ಸರ್ವಿಸಸ್ ಗಳು PES ಅಂತ ಹೇಳ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಅಂಡ್ ಸೆಕ್ಯೂರಿಟಿ ಸರ್ವಿಸಸ್ ಗಳು IMSS ಅಂತ ಹೇಳ್ತಾರೆ. ಸೊ ಇದರ ಪ್ರಕಾರ ರೆವಿನ್ಯೂ ಮಾಡೆಲ್ ನೀವು ಗಮನಿಸ್ತಾ ಇರಬಹುದು. T&M ಪ್ರಕಾರ 75.1% ರೆವಿನ್ಯೂ ಮಾಡೆಲ್ ವೈಸ್ ಅಂತ ಹೇಳಿದ ಕಂಪನಿ ತಗೊಳ್ತಾ ಇರೋದು, FE ವೈಸ್ 24.9% ಆಗಿರುತ್ತೆ. ಜಿಯೋಗ್ರಫಿಕಲ್ ವೈಸ್ ಅಮೆರಿಕಾದ ಮೇಲೆ ಅಂದ್ರೆ US ಮೇಲೆ 66.6% ಡಿಪೆಂಡೆನ್ಸಿ ಇದೆ ಕಂಪನಿ, ಎಷ್ಟೊಂದು ರೆವಿನ್ಯೂ ಅಲ್ಲಿಂದ ತಗೊಳ್ತಾ ಇದೆ ಅಂತ ಹೇಳ್ಬೋದು. ಯುರೋಪಿಂದ 10.7%, ಇಂಡಿಯಾದಿಂದ 15.8%, ರೆಸ್ಟ್ ಆಫ್ ದ ವರ್ಲ್ಡ್ ಇಂದ 6.9% ರೆವಿನ್ಯೂನ ತಗೊಳ್ತಾ ಇದೆ. ಡಿಜಿಟಲ್ ರೆವಿನ್ಯೂ ಪ್ರಕಾರ ಅಂತ ಹೇಳೋದಾದ್ರೆ ಡಿಜಿಟಲ್ ಇನ್ಫ್ರಾ ಅಂಡ್ ಕ್ಲೌಡ್ ರಿಲೇಟೆಡ್ 45.7%, ಅಂದ್ರೆ ಮೆಜಾರಿಟಿ ಆಫ್ ದ ಬಿಸ್ನೆಸ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಕ್ಲೌಡ್ ಸರ್ವಿಸಸ್ ಗಳಿಂದ ಕಂಪನಿ ತೆಗಿತಾ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಕಂಪನಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ ಅಂತ ಅಂದ್ರೆ ಇವರ ಓವರ್ ಆಲ್ ಮ್ಯಾನೇಜ್ಮೆಂಟ್ ಲೀಡರ್ ಅಂತಾನೆ ಹೇಳ್ಬೋದು. ಅಶೋಕ್ ಸೂತ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ವ್ಯಕ್ತಿ, ದೊಡ್ಡ ದೊಡ್ಡ ಕಂಪನೀಸ್ ಗಳಲ್ಲಿ ಅನುಭವ ಹೊಂದಿರತಕ್ಕಂಥ ವ್ಯಕ್ತಿ, ಮ್ಯಾನೇಜ್ಮೆಂಟ್ ಅನ್ನ ಇವತ್ತಿನ ಮಟ್ಟಿಗೆ ಎಫೆಕ್ಟಿವಾಗಿ ಇವರು ರನ್ ಮಾಡ್ತಾ ಇರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದಾಗಿರುತ್ತೆ. ಆಲ್ರೆಡಿ ಇರತಕ್ಕಂಥ ಕ್ಲೈಂಟ್ಸ್ ಗಳಿಂದ 90% ರೆವಿನ್ಯೂ ಅನ್ನ ಕಂಪನಿ ಆಲ್ರೆಡಿ ತಗೊಳ್ತಾ ಇದೆ. ಸೊ ಇದೆ ಇವ್ರಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ, ಇನ್ನೊಂದು ಕಡೆಗೆ ವೀಕ್ನೆಸ್ ಅಂತ ಹೇಳೋದಾದ್ರೆ 2 ಪಾಯಿಂಟ್ಸ್ ಗಳನ್ನ ನಾವು ಗಮನಿಸಬೇಕಾಗುತ್ತೆ. ಎಸ್ಪೆಷಲಿ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಅಟ್ರೇಷನ್. ಸೊ ಬೇಸಿಕಲಿ ಜನಗಳು ಬಿಟ್ಟು ಹೋಗ್ತಾರಲ್ಲ ಈ ಒಂದು ಕಂಪನಿಯನ್ನ. ಸೊ ಆ ಒಂದು ವಿಷಯ ಅಂತ ಹೇಳೋದಾದ್ರೆ, ಜಾಸ್ತಿ ಜನಗಳು ಬಿಟ್ಟು ಹೋಗ್ತಾ ಇರೋದನ್ನ ನಾವಿಲ್ಲಿ ಈ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಗಮನಿಸಬಹುದಾಗಿರುತ್ತೆ ನೀವು ನೋಡ್ತಾ ಇರಬಹುದು. ಅಟ್ ದ ಸೇಮ್ ಟೈಮ್ 76% ರೆವಿನ್ಯೂ ಡಿಪೆಂಡೆನ್ಸಿ ಏನಿದೆ ಇವರದು US ಮೇಲೆ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳಿದ ಹಾಗೆ ಫಾರಿನ್ ಎಕ್ಸ್ಚೇಂಜ್ ರೂಲ್ಸ್ ಗಳಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿರ್ಬೋದು, ಅಥವಾ US ಅಲ್ಲಿ ಆಗ್ತಾ ಇರತಕ್ಕಂಥ ಸ್ಲೋ ಡೌನ್ಸ್ ಗಳಿರ್ಬೋದು, ಅಥವಾ ಏನಾದ್ರೂ ಪಾಲಿಸೀಸ್ ಗಳು ಚೇಂಜ್ ಆದರೆ ಆ ದೇಶಗಳಲ್ಲಿ ಅದರ ಇಮಿಡಿಯೇಟ್ ಪರಿಣಾಮ ಈ ಕಂಪನಿ ಮೇಲೆ ಬೀರತಕ್ಕಂಥದ್ದು ಒನ್ ಆಫ್ ದ ಕನ್ಸಿಡರಬಲ್ ರಿಸ್ಕ್ ಪಾಯಿಂಟ್ ಆಗಿರುತ್ತೆ ಸದ್ಯದ ಮಟ್ಟಿಗೆ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಹ್ಯಾಪಿಯೆಸ್ಟ್ ಮೈಂಡ್ಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 92.75 ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷೋ 69.43 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.53 ಆಗಿದ್ರೆ ಕಳೆದ 5 ವರ್ಷದಲ್ಲಿ 19.13% ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ
ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 ಡೇ ಮುಂಗಿ ಅವರೇ ಸದ್ಯಕ್ಕೆ 1018 ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ಕಿನ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಆರ್ ಎಸ್ ಐ 52.9 ಬ್ಯಾನರ್ ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಆರ್ ಎಸ್ ಐ. ವೆಲ್, ನಮ್ಮಲ್ಲಿರ್ತಕ್ಕಂತಹ ಕೊನೆಯ ಕಂಪನಿ ಬಂದು ಆಪಲ್. ಸೊ ಆಪಲ್ ಅಲ್ಲ, AFFLE ಅಂತ ಹೇಳ್ಕೊಂಡು. ಸೊ ಈ ಕಂಪನಿ 2005 ಸಿಂಗಾಪುರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಬಟ್ 2006 ಆಫಿಷಿಯಲಿ ಇಂಡಿಯಾದಲ್ಲಿ ಆಪರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಂಪನಿ. ನೀವು ನೋಡ್ತಾ ಇರಬಹುದು 16 ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನ ಈ ಕಂಪನಿ ಹೊಂದಿರುತ್ತೆ ಇದೆ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ, ಅಂದ್ರೆ ಟೆಕ್ನಾಲಜಿಕಲ್ ಸರ್ವಿಸಸ್ ಇರ್ಬೋದು, ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ. ಗ್ಲೋಬಲ್ ರೀಚ್ ಅನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿದೆ ಅಂತ ಹೇಳ್ಬೋದು. ಹಾಗೆ ಪರ್ಫಾರ್ಮೆನ್ಸ್ ಡ್ರಿವನ್ ಬಿಸ್ನೆಸ್ ಮಾಡೆಲ್ ನ ಕಂಪನಿ ಹೊಂದಿದೆ ಅಂತ ಹೇಳ್ತಾರೆ ಇವರು ಇನ್ವೆಸ್ಟರ್ ಪ್ರೆಸೆಂಟೇಷನ್ ಅಲ್ಲಿ. ಓವರ್ ಆಲ್ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ಲೀಡಿಂಗ್ ಪೊಸಿಷನ್ ಇದೆ ಅಂತ ಹೇಳ್ಕೊಂಡು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸ್ಕೇಲಬಲ್ ಡೇಟಾ ಪ್ಲಾಟ್ಫಾರ್ಮ್ಸ್ಗಳನ್ನ ಕಂಪನಿ ಹೊಂದಿರುತ್ತೆ, ಹೈ ಗ್ರೋತ್ ಮಾರ್ಕೆಟ್ಸ್ ವೈಸ್ ಕಂಪನಿ ಕೆಲಸ ಮಾಡ್ತಾ ಇದೆ, ಪಾಸಿಟಿವ್ ಕ್ಯಾಶ್ ಫ್ಲೋ ನ ಕಂಪನಿ ಹೊಂದಿರುತ್ತೆ, ಗ್ರೋತ್ ಡ್ರಿವನ್. ಸೊ ಬೇಸಿಕಲಿ ಗ್ಲೋಬಲ್ ಕಸ್ಟಮರ್ ಬೇಸಿಸ್ ಅಲ್ಲಿ ಅಂತ ಹೇಳಿದ್ರೆ ಗ್ರೋತ್ ಡ್ರಿವನ್ ಬಿಸ್ನೆಸ್ ಮಾಡೆಲ್ಸ್ ಗಳನ್ನ ಕಂಪನಿ ಹೊಂದಿದೆ ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಆಪರೇಷನ್ಸ್ ಗಳು ರೋಬಸ್ಟ್ ಆಗಿರುತ್ತೆ ಇವರ ಪ್ರಾಫಿಟಬಿಲಿಟಿ ವೈಸ್ ಅಂತ ಹೇಳೋದಾದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಆರ್ಗಾನಿಕ್ ಅಂಡ್ ಇನ್ಆರ್ಗಾನಿಕ್ ಗ್ರೋತ್ ಪ್ಲಾನ್ ನ ಕಂಪನಿ ಇಟ್ಕೊಂಡು ಇವತ್ತಿನ ಮಟ್ಟಿಗೆ ಸ್ಟ್ರಾಟಜಿಕ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ. ಸದ್ಯದ ಮಟ್ಟಿಗೆ ಅಂತ ಹೇಳೋದಾದ್ರೆ 20 ಪೇಟೆಂಟ್ಸ್ ಗಳನ್ನ ಕಂಪನಿ ಸಬ್ಮಿಟ್ ಮಾಡಿರುತ್ತೆ ಆಪಲ್ ಇಂಡಿಯಾದಿಂದ. ಹಾಗೆ 6 ಆಲ್ರೆಡಿ ಗ್ರಾಂಟ್ ಆಗಿದೆ US ಕಡೆಯಿಂದ, 14 ಇನ್ನು ಡಿಫ್ರೆಂಟ್ ಕಂಟ್ರೀಸ್ ಗಳಲ್ಲಿ ಈ ಕಂಪನಿ ಫೈಲ್ ಮಾಡಿರುತ್ತೆ. ಸೊ ಫಾರ್ ಇವರ ರೆವೆನ್ಯೂ ಬ್ರೇಕಪ್ ಅಂತ ಹೇಳೋದಾದ್ರೆ ಕನ್ಸ್ಯೂಮರ್ ಪ್ಲಾಟ್ಫಾರ್ಮ್ ಎಂಡ್ ಯೂಸರ್ B2C ಇಂದ 99.1 ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ರೆವೆನ್ಯೂ ಇವರಿಗೆ ಬರ್ತಾ ಇರೋದು B2C ಮಾಡೆಲ್ ಇಂದ ಅಂತ ನಾವು ಹೇಳ್ಬೋದು ರೆವೆನ್ಯೂ ಪ್ರಕಾರ. ಎಂಟರ್ಪ್ರೈಸಸ್ ಇಂದ 0.9%. ಇನ್ನು ಕನ್ಸ್ಯೂಮರ್ ಪ್ಲಾಟ್ಫಾರ್ಮ್ ರೆವೆನ್ಯೂ ಕೂಡ CPCU ಸೆಗ್ಮೆಂಟ್ ಇಂದ 90.8% ನಷ್ಟು ರೆವೆನ್ಯೂ ಅನ್ನ ಕಂಪನಿ ತಗೊಳ್ತಾ ಇದ್ರೆ, ನಾನ್ CPCU ಇಂದ 9.2%. ಒನ್ ಆಫ್ ದ ಕೀ ಸ್ಟ್ರೆಂತ್ ಅಥವಾ ಇವ್ರಿಗೆ ಮೇಜರ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಗ್ರೋತ್ ಡ್ರಿವನ್ ಕಸ್ಟಮರ್ ಬೇಸ್ ಅಂತ ಹೇಳ್ಬೋದು. ಸೊ ಈ ಒಂದು ವಿಷಯ ವೆರಿ ಕ್ಲಿಯರ್ಲಿ ಎವಿಡೆಂಟ್ ಆಗಿದೆ, ಇವರ ಒಂದು ರೆವಿನ್ಯೂ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಇಂಡಿಯಾದಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಇಂಡಿಯಾದಲ್ಲಿ ಪೋರ್ಷನ್ ಕಡಿಮೆ ಆಗ್ತಾ ಬಂದ್ರು ಹೊರಗಡೆಯಿಂದ ಎಕ್ಸ್ಟರ್ನಲ್ಲಿ ಬರ್ತಾ ಇರತಕ್ಕಂಥ ರೆವಿನ್ಯೂ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಕಾಣ್ತಾ ಇದೆ. ಅಟ್ ದ ಸೇಮ್ ಟೈಮ್ ಹ್ಯೂಜ್ ಗ್ರೋತ್ ಅನ್ನು ಕೂಡ ಕಂಡಿರುತ್ತೆ ರೆವಿನ್ಯೂ ಅಲ್ಲಿ ಅಂತ ಹೇಳ್ಬೋದು. ಇದೇ ಸದ್ಯದ ಮಟ್ಟಿಗೆ ಇರತಕ್ಕಂಥ ಒನ್ ಆಫ್ ದ ಕನ್ಸಿಡರಬಲ್ ಸ್ಟ್ರೆಂತ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ವೀಕ್ನೆಸ್ಗಳು ಅಂತ ಹೇಳೋದಾದ್ರೆ ಇವರ ಮೊಬೈಲ್ ಅಡ್ವರ್ಟೈಸ್ಮೆಂಟ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಅಡ್ವರ್ಟೈಸ್ಮೆಂಟ್ ಸೆಗ್ಮೆಂಟ್ ಅಂತಂದ್ರೆ ಇವತ್ತಿನ ಮಟ್ಟಿಗೆ ಗೂಗಲ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಈ ರೀತಿ ಅಂತ ಜೈಂಟ್ಸ್ ಗಳು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರೋದ್ರಿಂದ ಸೊ ಅವರಿಗೆಲ್ಲ ಕಾಂಪಿಟೇಷನ್ ಕೊಡ್ತಕ್ಕಂಥದ್ದು ಅಷ್ಟೊಂದು ಪಾಸಿಬಲ್ ಇಲ್ಲ ಅಂತ ನಾವು ಹೇಳ್ಬೋದು ಒಂದ್ ಕಡೆಯಿಂದ. ಬಟ್ ಸ್ಟಿಲ್ ಕಂಪನಿ ಇಸ್ ಟ್ರೈಯಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ ಇರತಕ್ಕಂಥ ಒನ್ ಆಫ್ ದ ಮೈನರ್ ವೀಕ್ನೆಸ್ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಇವರ ಮೇಜಾರಿಟಿ ಆಫ್ ದ ರೆವಿನ್ಯೂ ಏನಿದೆಯೋ ಹೊರಗಡೆ ದೇಶಗಳಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿಂದ ಏನಾದ್ರು ಪಾಲಿಸೀಸ್ ಗಳಲ್ಲಿ ಚೇಂಜ್ ಆಗೋದು ಅಥವಾ ಏನಾದ್ರು ವೇರಿಯೇಷನ್ಸ್ ಗಳಾದ್ರೆ ಅಥವಾ ಎಕನಾಮಿಕ್ ಸ್ಲೋ ಡೌನ್ಸ್ ಆದ್ರೆ ಅದರ ಇಮಿಡಿಯೇಟ್ ಪರಿಣಾಮನು ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಬೀಳುತ್ತೆ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಇರತಕ್ಕಂತಹ ಚಾಲೆಂಜ್ ಪಾಯಿಂಟ್ ಆಗಿರುತ್ತೆ. ಇದೆಲ್ಲ ಓವರ್ ಆಲ್ ಕಂಪನಿಯ ಚಾಲೆಂಜ್ ಪಾಯಿಂಟ್ಸ್ ಗಳಾಗಿತ್ತು. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಆಪಲ್ ಇಂಡಿಯಾ ಕರೆಂಟ್ ಮಾರ್ಕೆಟ್ ಪ್ರೈಸ್ 1163.35 ರಿಲೇಟೆಡ್ ಆಗ್ತಾ ಇದ್ರೆ ಪಿ ರೇಷೋ 66.66, ಡೆಟ್ ಟು ಇಕ್ವಿಟಿ 0.13 ಆಗಿರುತ್ತೆ, ರಿಟರ್ನ್ ಆನ್ ಇಕ್ವಿಟಿ 27.83% ಆಗಿದ್ರೆ ಕಳೆದ ಒಂದು ವರ್ಷದಲ್ಲಿ ಪಾಸಿಟಿವ್ ರಿಟರ್ನ್ ಕೊಟ್ಟಿದೆ ಈ ಕಂಪನಿ 3.26%. ಹಾಗೆ 200 ಡೇ ಮೂವಿಂಗ್ ಅವರೇಜ್ ಪ್ರಕಾರ ಸದ್ಯಕ್ಕೆ 1145 200 ಡೇ ಮೂವಿಂಗ್ ಅವರೇಜ್ ಕಂಪೇರ್ ಮಾಡಿ ನೋಡೋದಾದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಮೇಲೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಪಾಸಿಟಿವ್ ಸ್ಟ್ರೆಂತ್ ಇಂಡಿಕೇಟ್ ಮಾಡ್ತಾ ಇದೆ 200 ಡೇ ಮೂವಿಂಗ್ ಅವರೇಜ್ ಪ್ರಕಾರ. ಸ್ನೇಹಿತರೆ, ಇದೇ 5 ಕಂಪನೀಸ್ ಗಳಾಗಿತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೆ ಮಷಿನ್ ಲರ್ನಿಂಗ್ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದಂತಹ ಕಂಪನೀಸ್ ಗಳು. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಕ್ವಶನ್ಸ್ ಗಳಿದ್ರೆ ಅಥವಾ ಡೌಟ್ಸ್ ಗಳಿದ್ರೆ ಹೆಸಿಟೇಟ್ ಮಾಡದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಏನಾದ್ರು ಸಲಹೆಗಳಿದ್ರು ನಿಮ್ಮ ಕಮೆಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕಮೆಂಟ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಯಾರಿಗೆ ಈ ಒಂದು ವಿಷಯವಾಗಿ ಆಸಕ್ತಿ ಇದೆಯೋ ಅಂತವ್ರಿಗೆ, ಇನ್ ಕೇಸ್ ನಿಮ್ಮೆಲ್ಲ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.